ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಎಬಿಡಿ ಗ್ರೂಪ್ ಟ್ರಸ್ಟ್ನ ಅಧ್ಯಕ್ಷರಾದ ರಾಜೀವ್ ಗೌಡರು ಚಿಲಕನೇರ್ಪು ಹೋಬಳಿಯ ತುಳುವನೂರು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಮಾಜಿ ಶಾಸಕರಾದ ಗಂಗಾರೆಡ್ಡಿರವರ ಮಗ ರಘುನಾಥ ರೆಡ್ಡಿರವರ ಆರೋಗ್ಯವನ್ನು ವಿಚಾರಿಸಿ ತದನಂತರ ಗಡಿಗವಾರದ ಗ್ರಾಮದ ಯುವಕ ತೌಸಿಫ್ ಸಾವಿನ ವಿಚಾರ ತಿಳಿದು ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಸೂಚಿಸಿದರು रघुनाथ रेड्डियवर आरोग्य विचारिसिद नंतर राजीगौड मत्तु सहना राजीगौडरवरु रघुनाथ रेड्डीरवरिगे शालु होदिसि हार हाकि सन्मानिसिदरु ಎಲ್ರಿಗೂ ನಮಸ್ಕಾರ ಇಲ್ಲಿ ಏನು ಕುಶಾವತಿ ನದಿ ತುಂಬಿ ಹರಿತಾ ಇತ್ತು ಆ ನೀರನ್ನ ಒಂದು ಇದು ನೋಡೋದಕ್ಕೆ ಈ ಯುವಕರು ಉತ್ಸಾಹದಿಂದ ಹೋಗ್ತಾರೆ ಅಲ್ಲಿ ಕಾಲ್ಜಾರಿ ನೋಡಿ ಇಲ್ಲಿ ಈ ಕುಟುಂಬದಲ್ಲೊಂದು ದುರ್ಘಟನೆ ನಡೆದಿದೆ ಕಾಲ್ಜಾರಿ ಬಿದ್ದು ಆ ಮಗು ದುರ್ದೈವ ವಿಧಿವಶಾತ್ತು ತೀರ್ಕೊಂಡಿದ್ದಾರೆ 18 ವರ್ಷ ಬಾಳಿ 20 ವರ್ಷ ವಯಸ್ಸು ಬಾಳಿ ಬೆಳಗಬೇಕಾಗಿತ್ತು ಅವನ ಅದೃಷ್ಟ ಕಡಿಮೆ ಆಗಿತ್ತು ಅನ್ಸುತ್ತೆ ನೋಡಿ ಕಾಲ್ಜಾರಿ ಬಿದ್ದು ತೀರ್ಕೊಂಡಿದ್ದಾರೆ ಆ ಕುಟುಂಬಕ್ಕೆ ದೇವರು ಅವರು ದುಃಖನ ಬರಿಸುವಂಥ ಶಕ್ತಿ ಕೊಡಲಿ ಆ ಕುಟುಂಬಕ್ಕೆ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಈ ನುಳುಕೆ ಇರೋಂಥವ್ರಿಗೆಲ್ಲ ದೇವರು ಇನ್ನವರು ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ನಾವೊಂದು ಸಣ್ಣ ಸಹಾಯ ಕೊಟ್ಟು ಅವ್ರ ಕುಟುಂಬಕ್ಕೆ ಸಾಂತ್ವನ ಇರಲಿ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಚಿಂತಾಮಣಿ ತಾಲೂಕಿನ ಗಡಿಗವಾರಹಳ್ಳಿ ಗ್ರಾಮದ ತೌಸಿಫ್ ಎಂಬ 22 ವರ್ಷದ ಯುವಕ ಕೆರೆ ತುಂಬಿ ಕೋಡಿ ಹೋಗುತ್ತಿರುವ ಸಂದರ್ಭದಲ್ಲಿ ಸೆಲ್ಫಿ ಫೋಟೋ ತೆಗೆಯಲು ಹೋಗಿ ನೀರಿನಲ್ಲಿ ಕೊಚ್ಚಿ ಹೋದ ಪರಿಣಾಮದಿಂದ ಆ ಯುವಕನ ಅಕಾಲಿಕ ಮರಣದ ನೋವು ಭರಿಸುವ ಶಕ್ತಿ ಮೃತನ ಕುಟುಂಬಕ್ಕೆ ಆ ಭಗವಂತ ನೀಡಲಿ ಅಂತ ಎಬಿಡಿ ಗ್ರೂಪ್ ಅಧ್ಯಕ್ಷರಾದ ರಾಜೀಗೌಡ ಅವರ ಕುಟುಂಬಕ್ಕೆ ಧೈರ್ಯ ತುಂಬಿ ಸಾಂತ್ವನ ಹೇಳಿ ಅವರ ಕುಟುಂಬಕ್ಕೆ ಆರ್ಥಿಕ ಸಹಾಯ ಧನ ನೀಡಲಾಯಿತು ತಂದೆ ತಾಯಿ ಒಂದು ಮಗುನ ಬೆಳೆಸಬೇಕಂದ್ರೆ ಎಷ್ಟೋ ಕಷ್ಟಪಟ್ಟಿರ್ತಾರೆ ಅವರೇ ನಮ್ಮ ವೃದ್ಧಾಪ್ಯದಲ್ಲಿ ಆಸರೆ ಆಗ್ತಾರೆ ಅಂತ ಹೇಳ್ತಾರೆ ಯಾವ ಘಟನೆ ಸಂಭವಿಸಬಾರದಾಗಿತ್ತು ಒಂದು ತಂದೆ ತಾಯಿ ಅವಧಿನಲ್ಲಿ ಅಂತ ಘಟನೆ ಈ ಕುಟುಂಬದಲ್ಲಿ ಸಂಭವಿಸಿದೆ ಅದನ್ನ ನಾವು ಹೆಂಗೆ ಕಡಿಮೆ ಮಾಡಬಹುದು ಗೊತ್ತಿಲ್ಲ ಆ ದುಃಖ ಬರಿಸೋ ಶಕ್ತಿನ ದೇವರು ಈ ತಂದೆ ತಾಯಿ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ ದಯವಿಟ್ಟು ಯುವಕರು ಈ ಒಂದು ಉತ್ಸಾಹದಲ್ಲಿ ಹೋಗಿ ದಯವಿಟ್ಟು ಈ ತರ ಕಾರ್ಯಗಳನ್ನು ಮಾಡ್ಕೋಬೇಡ್ರಿ ಇಂಥ ನೋವು ತಂದೆ ತಾಯಿಗೆ ಪರಿಸಕ್ಕಾಗಲ್ಲ ವಯಸ್ಸಾಗಿರೋ ತಂದೆ ತಾಯಿಗೆ ನಾವೇನು ಮಾಡಿಲ್ಲ ಅಂತಂದ್ರೂ ಕೊನೆ ಕಾಲದಲ್ಲಿ ನೆಮ್ಮದಿ ಕೊಡುವಂಥ ಪ್ರಯತ್ನ ಮಾಡೋಣ ದಯವಿಟ್ಟು ಮಕ್ಕಳೆಲ್ಲ ಹುಷಾರಾಗಿರಿ ನೋಡೋಕೆ ಹೋಗ್ರಿ ಬಟ್ ಹುಷಾರಾಗಿರಿ ಎಲ್ಲರೂ ಚೆನ್ನಾಗಿರಿ ಇಂಥ ಕರೋನಾ ಟೈಮಲ್ಲಿ ತುಂಬ ಕಷ್ಟ ಇದೆ ಎಲ್ಲರೂ ಸುರಕ್ಷಿತವಾಗಿರಿ ಅಂತ ಮಾತ್ರ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೆಯದಾಗಿ ಈ ಸಂದರ್ಭದಲ್ಲಿ ಎಬಿಡಿ ಗ್ರೂಪ್ ಅಧ್ಯಕ್ಷರಾದ ರಾಜೀಗೌಡ ದಂಪತಿಯಾದ ಸಹನಾ ರಾಜೀಗೌಡ ಭಕ್ತರಹಳ್ಳಿ ಮಂಜುನಾಥ್ ಸಾಗರ್ ಜಂಗಮಕೋಟೆ ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು ವೆಂಕಟಾಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಸುಮಾರು ವರ್ಷಗಳಿಂದ ಮಳೆ ಇಲ್ಲದೆ ಅಂತರ್ಜಲ ಕುಸಿದು ಸಾವಿರಾರು ಅಡಿ ಕೊರೆದರೂ ನೀರು ಬಾರದೆ ಬಯಲು ಸೀಮೆಯಲ್ಲಿ ಕಳೆದ ಒಂದು ವಾರದಿಂದ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಭಾರಿ ಮಳೆಗೆ ಕೆರೆ ಕುಂಟೆಗಳು ತುಂಬಿ ಕೋಡಿ ಹರಿದು ಕೊಳವೆ ಬಾವಿಗಳಿಗೆ ಮರುಜೀವ ಪಡೆದುಕೊಂಡಿರುವುದಲ್ಲದೆ ಬತ್ತಿದ ಕೊಳವೆ ಬಾವಿಗಳು ಉಕ್ಕಿ ಹರಿಯುತ್ತಿರುವುದನ್ನು ಕಂಡುಬಂದಿತ್ತು ಚಿಂತಾಮಣಿ ತಾಲೂಕಿನಲ್ಲಿ ಸಾವಿರಾರು ಅಡಿ ಕೊರೆದರೂ ನೀರು ಸಿಗದಂತೆ ಆಗಿದ್ದ ಬರಡು ಭೂಮಿಯಲ್ಲಿ ಇಂದು ಚಿಂತಾಮಣಿ ತಾಲೂಕಿನ ಬೋಡನಮರಿ ಮತ್ತು ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರುಪಲ್ಲಿ ಗ್ರಾಮದಲ್ಲಿ ಹಳೆಯ ಕೊಳವೆ ಬಾವಿಗಳಲ್ಲಿ ನೀರು ಉಕ್ಕಿ ಹರಿಯುತ್ತಿರುವುದು ರೈತರಿಗೆ ಸಂತಸ ತಂದಿದೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಪಲ್ಲಿ ಗ್ರಾಮದ ವೆಂಕಟರಮಣಪ್ಪ ಎಂಬುವರ ಜಮೀನಿನಲ್ಲಿ ನೀರು ಇಲ್ಲವೆಂದು ಬಿಟ್ಟಿದ್ದ ಹಳೆಯ ಕೊಳವೆ ಬಾವಿಯಲ್ಲಿ ಇತ್ತೀಚೆಗೆ ಸುರಿದ ಭಾರಿ ಮಳೆಗೆ ಅಂತರ್ಜಲ ವೃದ್ಧಿಯಾಗಿ 5 ಇಂಚಿಗೂ ಅಧಿಕ ನೀರು ಹೊರಬರುತ್ತಿರುವುದು ರೈತರನ್ನು ಸಂತಸದಲ್ಲಿ ತೊಡಗಿಸುವ ಜೊತೆಗೆ ಆಶ್ಚರ್ಯ ಮೂಡಿಸಿದೆ ಹಾಗೆ ಚಿಂತಾಮಣಿ ತಾಲೂಕಿನ ಬೋಡನಮರಿ ಗ್ರಾಮದ ಬಳಿ ಕೊಳವೆ ಬಾವಿಯಲ್ಲಿ ನೀರು ಸೋರುತ್ತಿರುವುದು ಕಂಡುಬಂದಿದೆ ಇನ್ನು ಕೊಳವೆ ಬಾವಿಗಳಲ್ಲಿ ನೀರು ಉಕ್ಕುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದುಬಿಟ್ಟು ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ
ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಒಂಬತ್ತು ದಿನಗಳ ಕಾಲ ನಡೆದ ನವರಾತ್ರಿ ಹಬ್ಬದ ಕೊನೆಯ ದಿನವಾದ ವಿಜಯದಶಮಿಯ ಪ್ರಯುಕ್ತ ನಗರ ವ್ಯಾಪ್ತಿಯ ಹಿರೇಬಿದನೂರು ಗ್ರಾಮದ ಶ್ರೀರಾಮಲಿಂಗೇಶ್ವರ ದೇವಾಲಯದಲ್ಲಿ ಶ್ರೀ ಪಾರ್ವತಿ ದೇವಿಗೆ ಚಾಮುಂಡೇಶ್ವರಿಯ ವಿಶೇಷ ಅಲಂಕಾರ ಮಾಡಲಾಯಿತು. ನವರಾತ್ರಿಯ ಪ್ರಾರಂಭದಿಂದ ಪ್ರತಿದಿನ ನವದುರ್ಗಿಯರ ಅಲಂಕಾರದೊಂದಿಗೆ ವಿಶೇಷ ಪೂಜೆ ನಡೆಯಿತು. ಈ ಸಂದರ್ಭದಲ್ಲಿ ಹಿರೇಬಿದನೂರಿನ ರಾಮಲಿಂಗೇಶ್ವರ ಸ್ವಾಮಿ, ಚಂದ್ರ ಮೌಳೇಶ್ವರ ಸ್ವಾಮಿ, ಧರ್ಮಮ್ಮ, ತಾಯಿ ಗಂಗಮ್ಮ, ತಾಯಿ ಸೀತಾರಾಮ ಸಮೇತ ಆಂಜನೇಯ ಸ್ವಾಮಿ ದೇವರುಗಳಿಗೆ ಬನ್ನಿ ಮಂಟಪದ ಪೂಜಾ ಧನಸ್ಸು ಪ್ರದರ್ಶನೆ ಹಂಬೆಸುವ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಎಲ್ಲ ದೇವಾಲಯಗಳ ಆಡಳಿತ ಮಂಡಳಿಯ ಕುಟುಂಬದವರು, ಎಲ್ಲ ಗ್ರಾಮದ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆರ್ ಮಂಜುನಾಥ್, ಅಮೋಘ ಟಿವಿ, ಗೌರಿಬಿದನೂರು. ಕೋಳಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 16 ಗ್ರಾಮಗಳಲ್ಲಿ ಪ್ರಚಾರ ನಡೆಸಲು ಅಧಿಕಾರಿ ವರ್ಗ ನಿರ್ಲಕ್ಷ್ಯದಿಂದ ಇಂದು ನಡೆದ ನರಸಾಪುರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಕ್ಕೆ ಸರ್ಕಾರಿ ಇಲಾಖೆಗಳ ಅಧಿಕಾರಿ ವರ್ಗ ಮಾತ್ರ ಹಾಜರಿದ್ದು 16 ಗ್ರಾಮದ ಗ್ರಾಮಸ್ಥರೇ ಗೈರಾಗಿರುವ ಘಟನೆ ನಡೆದಿದೆ. ಕೊರಟಗೆರೆ ಕ್ಷೇತ್ರದ ಗಡಿ ಭಾಗವಾದ ಕೋಳಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರಸಾಪುರಕ್ಕೆ ಮಾತ್ರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಸೀಮಿತವಾಗಿದೆ. ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರ ಸ್ವಗ್ರಾಮವಾದ ನರಸಾಪುರದಲ್ಲಿ ಮೂಲ ಸೌಲಭ್ಯಕ್ಕೆ ಕೊರತೆ ಇಲ್ಲ. ಗಡಿಭಾಗದ ಇನ್ನುಳಿದ ಗ್ರಾಮಗಳು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿವೆ. ಸುಲಭ ಮತ್ತು ತ್ವರಿತವಾಗಿ ಕಾರ್ಯಕ್ರಮ ಮುಗಿಸುವ ಉದ್ದೇಶದಿಂದ ಹೈಟೆಕ್ ಗ್ರಾಮದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರುವುದೇ ಜನರಲ್ಲಿ ಬೇಸರ ತಂದಿದೆ. ಗ್ರಾಮ ವಾಸ್ತವ್ಯಕ್ಕೆ ಜನರು ಬರದೇ ಇರುವುದನ್ನು ಗಮನಿಸಿದ ಮಧುಗಿರಿ ಎಸಿ ಸೋಮಪ್ಪ ಕಡಕೋಳ ಸರ್ಕಾರಿ ಇಲಾಖೆ ಅಧಿಕಾರಿಗಳ ಜೊತೆ ಕೋಳಾಲ ಸ್ಮಶಾನ, ರೈತ ಸಂಪರ್ಕ ಕೇಂದ್ರ, ನರಸಾಪುರ ಗ್ರಾಮ, ಅಂಬೇಡ್ಕರ್ ವಸತಿ ಶಾಲೆ, ಚರಂಡಿ ಸ್ವಚ್ಛತೆಯ ಬಗ್ಗೆ ಖುದ್ದು ಪರಿಶೀಲನೆ ನಡೆಸಿದ ಘಟನೆ ನಡೆದಿದೆ. ಮಧುಗಿರಿ ಉಪವಿಭಾಗಾಧಿಕಾರಿ ಸೋಮಪ್ಪ ಕಡಕೋಳ ಮಾತನಾಡಿ, ಸರ್ಕಾರದ ಆದೇಶದಂತೆ ಪ್ರತಿ ಶನಿವಾರ ಅಭಿವೃದ್ಧಿ ವಂಚಿತ ಗ್ರಾಮಗಳಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಜನರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಿದೆ ಅಂತ ತಿಳಿಸಿದರು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಇವತ್ತು ಈ ಕಾರ್ಯಕ್ರಮದಡಿಯಲ್ಲಿ ನಾವು ಕೊಳಲ ಹೋಬಳಿ ನರಸಾಪುರ ಗ್ರಾಮದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬೆಳಗ್ಗೆ 10 ಗಂಟೆಯಿಂದ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ. ಇಡೀ ದಿನ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಈ ನರಸಾಪುರ ಗ್ರಾಮದಲ್ಲಿ ವಾಸ ಇರ್ತೀವಿ. ಇವತ್ತು ಗ್ರಾಮ ವಾಸ್ತವ್ಯ ಆಗ್ತದೆ. ಸಂಬಂಧಪಟ್ಟಂತೆ ಗ್ರಾಮದ ಎಲ್ಲ ಗ್ರಾಮಸ್ಥರು ಮತ್ತು ರೈತರು ಎಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಏನು ಸರ್ಕಾರದ ಯೋಜನೆಗಳಿದ್ದಾವೆ ಅದನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಮತ್ತು ಅವರ ಅಹವಾಲುಗಳು ಏನಾದರೂ ಇದ್ದರೆ ಅವು ಕೂಡಲೇ ಸಲ್ಲಿಸುವಂಥ ಒಂದು ತಿಳುವಳಿಕೆಯನ್ನು ಇದರಲ್ಲಿ ಹೇಳಿಕೊಟ್ಟಿದ್ದು ಆಗಿದೆ. ಸೊ ಇವತ್ತು ಗ್ರಾಮ ವಾಸ್ತವ್ಯ ನಾವು ಇಡೀ ದಿನ ಮತ್ತು ರಾತ್ರಿ ಇಲ್ಲೇ ವಾಸವಾಗಿರೋದ್ರಿಂದ ಗ್ರಾಮದಲ್ಲಿ ಇರ್ತಕ್ಕಂಥ ರೈತರು ಮತ್ತು ಗ್ರಾಮಸ್ಥರಿಗೆ ಏನಾದರೂ ವ್ಯಕ್ತಿಗತವಾಗಿ ಸಮಸ್ಯೆಗಳಿದ್ದಲ್ಲಿ ಮತ್ತು ಇನ್ನು ಯಲಚಗಿರಿ ಸಾಹಿತಿ ಉಮೇಶ್ ಮಾತನಾಡಿ, ಅಭಿವೃದ್ಧಿಯಾಗಿರುವ ನರಸಾಪುರ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡಲು ಕಾರಣ ಏನು? ಅಧಿಕಾರಿಗಳ ದಂಡೆ ಇಲ್ಲಿ ಬಂದಿದ್ದಾರೆ, ಆದರೆ ಸಮಸ್ಯೆ ಹೇಳಬೇಕಾದ ಜನರೇ ಕಾಣುತ್ತಿಲ್ಲ. ಪ್ರಚಾರ ಇಲ್ಲದೆ ಗ್ರಾಮ ವಾಸ್ತವ್ಯ ವಿಫಲವಾಗಿದೆ ಅಂತ ವಿಷಾದ ವ್ಯಕ್ತಪಡಿಸಿದರು. ಉಮೇಶ್ ಎನ್, ಸಾಹಿತಿ ಹಾಗೂ ಸಂಸ್ಕೃತಿ ಚಿಂತಕ, ಯಲಚಗಿರಿ. ಬಂಧುಗಳ, ಜಿಲ್ಲಾಧಿಕಾರಿಗಳ ನಡೆ ಗ್ರಾಮೀಣ ಅಭಿವೃದ್ಧಿಯ ಕಡೆ, ಆದರೆ ಅವರ ವಸ್ತುಸ್ಥಿತಿಯ ಒಂದು ರೀತಿ ಹೆಡ್ಲೈನ್ಸ್ ಏನಿದೆ ಭಾಳ ಪ್ರಸ್ತುತವಾಗಿದೆ, ವಿಚಾರವಾಗೂ ಇದೆ. ಆದರೆ ಇಲ್ಲಿ ನಡೆದಂಥ ಗ್ರಾಮ ಸಭೆ ನರಸಾಪುರದಲ್ಲಿ ಸದಸ್ಯರು ಜನಗಳೇ ಇಲ್ಲ. ಅನಿವಾರ್ಯ, ಇದು ಭಾಳ ಚಿಕ್ಕ ಗ್ರಾಮ, ಬಟ್ ಈ ಗ್ರಾಮನೂ ಅಭಿವೃದ್ಧಿ ಆಗಬಾರ್ದು ಅಂತಲ್ಲ, ಇದಕ್ಕಿಂತ ಕುಗ್ರಾಮ. ನಮ್ಮದು ಯಲಚಗಿರಿ ಈ ಜಿಲ್ಲೆಯ ಗಡಿಭಾಗ, ನಮ್ಮ ತಾಲೂಕಿನ ಗಡಿಭಾಗ. ಈ ಗ್ರಾಮದ ನಂತರ ಇನ್ನೊಂದು ಗ್ರಾಮ ಇದೆ, ನಮ್ಮ ಗ್ರಾಮದ ನಂತರ ಯಾವ ಗ್ರಾಮನೂ ಇಲ್ಲ. ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗಡಿನಲ್ಲಿದ್ದೀವಿ, ದೊಡ್ಡಬಳ್ಳಾಪುರ ತಾಲೂಕಿನ ಗಡಿನಲ್ಲಿದ್ದೀವಿ. ಈ ಮೂರು ತಾಲೂಕಿನ ಇಕ್ಕೆಲ್ಲಲ್ಲಿ ಇರ್ತಕ್ಕಂಥ ಒಂದು ಕುಗ್ರಾಮ. ಆದರೂ ಕೂಡ ಗ್ರಾಮ ವಾಸ್ತವ್ಯ ಇವನ್ನೆಲ್ಲನೂ ಕೂಡ ಬೇರೆ ಕಡೆ ಮಾಡಬೇಕಾಯಿತು. ಸಾಕಷ್ಟು ಜನ ಸೇರಬೇಕಾಯಿತು. ಇರ್ತಕ್ಕಂಥ ಎಲ್ಲ ತಾಲೂಕು ಅಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರು ಎಲ್ಲರೂ ಕೂಡ ಬಂದರು. ಅಧಿಕಾರಿಗಳು ದಂಡೆ ಇದೆ, ಆದರೆ ಇಲ್ಲಿ ಕೇಳ್ತಕ್ಕಂಥ ಸಾರ್ವಜನಿಕವೇ ತಮ್ಮ ಅಹವಾಲನ್ನು ಕೊಡ್ತಕ್ಕಂಥ ಒಬ್ಬ
ಮಧುಗಿರಿ ಎಸಿ ಸೋಮಪ್ಪ ಕಡಕೋಳ ಪ್ರತಿಕ್ರಿಯಿಸಿ ಪ್ರತಿ ಮನೆಯಿಂದ ಮಾಹಿತಿ ಪಡೆಯಲಾಗಿದೆ. ಸಾಕಷ್ಟು ಜನ ಈಗಾಗಲೇ ಬಂದಿದ್ದಾರೆ, ಮತ್ತಷ್ಟು ಜನ ಬರಲಿದ್ದಾರೆ. ಮುಂದಿನ ದಿನಗಳಲ್ಲಿ ಸಮಸ್ಯೆ ಇರುವ ಗ್ರಾಮಗಳನ್ನು ಗುರುತಿಸಿ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಪಂಚಾಯಿತಿ ಊರಿಗೆ ಆ ಥರ ಏನಿಲ್ಲ, ನಮ್ಮಲ್ಲಿ ಏನು ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಏನು ಮುಖ್ಯವಾಹಿನಿಯಿಂದ ದೂರದಿರತಕ್ಕಂಥ ಗ್ರಾಮಗಳನ್ನು ಇದೆಲ್ಲ ಆಯ್ಕೆ ಮಾಡತಕ್ಕಂಥದ್ದು ಭಾಳ ಒಳ್ಳೆಯದು. ಮತ್ತು ಬಾರ್ಡರ್ ಏರಿಯಾಗಳಿದ್ದು ಅಂದರೆ ಅಂಥ ಗ್ರಾಮಗಳನ್ನು ನಾವು ಚೂಸ್ ಮಾಡಿ ಜನಗಳ ಹತ್ರ ನಾವು ಹೋಗುವಂಥ ಕೆಲಸ ಮಾಡ್ತೀವಿ. ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಗ್ರಾಮ ಸರ್, ಇದು ಈ ಗ್ರಾಮದಲ್ಲಿ ಸಮಸ್ಯೆಗಳಿದೆ ಅಂತ ಅನಿಸುತ್ತೆ ಸರ್. ಈ ಕಾಟನೆಲೆ ಕಾಳಿನೆಲೆ ಅಂತಬಿಟ್ಟು ಬಾರ್ಡ್ರ್ ಇದೆ, ಅಲ್ಲೇನು ಅಭಿವೃದ್ಧಿನಿಲ್ಲ ಅಂತ ಹೇಳ್ತಾರೆ, ಚರಂಡಿ ದುರ್ವಾಸನೆ ಬರ್ತಿದೆ ಅಂತ ಹೇಳ್ತಾರೆ. ಇಲ್ಲ ಹಾಕೊಳೋದಕ್ಕೆ ಉದ್ದೇಶ ಏನು ಸರ್? ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಗ್ರಾಮ ಸರ್, ಇದು ಇಲ್ಲ ಅಭಿವೃದ್ಧಿ ಆಗಲಿ ಉದ್ದೇಶ ಅಂತ ಏನಿಲ್ಲ. ಎಲ್ಲ ಗ್ರಾಮಗಳಿಗೂ ಈ ಕಾರ್ಯಕ್ರಮ ಇಟ್ಕೊಳ್ತೀವಿ. ಮುಂದಿನ ದಿನಗಳಲ್ಲಿ ಎಲ್ಲಿ ಇಶ್ಯೂಸ್ ಇದೆ ಅಂತ ಗ್ರಾಮದ ಗಮನಕ್ಕೆ ಬಂದ್ರೆ ನಾವು ಅಲ್ಲೇ ಗ್ರಾಮಸ್ಥೆಯನ್ನು ಕೊಡುವಂತ. ಇಲ್ಲ ಗ್ರಾಮಸ್ಥರು ಗ್ರಾಮದಲ್ಲಿ ಒಟ್ಟಾರೆಯಾಗಿ 691 ಜನಸಂಖ್ಯೆ ಇರ್ತಕ್ಕಂಥ ಗ್ರಾಮ ಇದೆ. ಸೊ ಈಗ ಒಂದು ಪೂರ್ವೇ ಸಭೆ ಕೂಡ ತಹಸೀಲ್ದಾರ್ ಹಂತದಲ್ಲಿ ಮಾಡಿದ್ದಾರೆ. ಪ್ರಚಾರ ಎಲ್ಲರಿಗೂ ಬೆಳಗ್ಗೆಯಿಂದ ಮನೆ ಮನೆ ಭೇಟಿ ಮಾಡಿ ಅಪ್ಲಿಕೇಶನ್ಗಳು. ಎನ್ ಮೂರ್ತಿ, ಅಮುಗ್ ಟಿವಿ, ಕೊರಟಗೆರೆ. ನಾಡದೇವತೆಯ ಚಾಮುಂಡೇಶ್ವರಿ ದೇವರ ಕೃಪೆಯಿಂದ ಹಾಗೂ ವರುಣನ ಆಶೀರ್ವಾದದಿಂದ ಉತ್ತಮ ಮಳೆಯಾಗಿದ್ದು ತಾಲೂಕಿನಲ್ಲಿ ಕೆರೆಕುಂಟೆಗಳು ಎಲ್ಲವೂ ತುಂಬಿದೆ ಎಂದು ಎಸ್ಎನ್ ಕ್ರಿಯಾ ಟ್ರಸ್ಟ್ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಅಂಜಿನಪ್ಪ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ತಲಕಾಯಲಬೆಟ್ಟ ವೆಂಕಟೇಶ್ವರ ಸಾಗರ ಕೆರೆ ತುಂಬಿ ಕೋಡಿ ಹೋಗುತ್ತಿದ್ದು ಕೆರೆಗೆ ಬಾಗಿನ ಅರ್ಪಿಸಿ ಮಾತನಾಡಿ, ಕಳೆದ ಒಂದು ವಾರದಿಂದ ಬಿದ್ದ ಮಳೆ ಇಂದು ತಾಲೂಕಿನ ಹಲವು ಕೆರೆಕುಂಟೆಗಳು ತುಂಬಿದ್ದು ಕೆಲವರಿಗೆ ನಷ್ಟವಾಗಿರುವ ಘಟನೆಗಳು ಕೂಡ ನಡೆದಿವೆ. ಆನೆಮಡುಗು, ಅಗ್ರಹಾರ ಕೆರೆ, ದಿಬ್ಬೂರಹಳ್ಳಿ ಸಮೀಪ ಚೊಕ್ಕನಹಳ್ಳಿ ಕೆರೆ, ಚಿಕ್ಕ ಬಂದಾರ್ಲಹಳ್ಳಿ ಕೆರೆಗಳು ಒಟ್ಟು 4 ಕೆರೆಗಳಲ್ಲಿ ಬಿರುಕು ಬಿಟ್ಟಿದ್ದು ಆ ಕೆರೆಗಳ ನೀರು ರೈತರ ತೋಟಗಳಲ್ಲಿ ತುಂಬಿದ್ದು ರೈತರು ಬೆಳೆದ ಅಲ್ಪ ಸ್ವಲ್ಪ ಬೆಳೆ ನಷ್ಟವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ರೈತರಿಗೆ ಪರಿಹಾರ ಕೊಡಿಸುವಂತೆ ಮನವಿ ಮಾಡಿದರು. ಕೆರೆಕುಂಟೆ ಬಿರುಕು ಬಿದ್ದಿರುವುದನ್ನು ಸರಿಪಡಿಸಿ ನೀರು ಶೇಖರಣೆ ಮಾಡುವಂತೆ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡರು ಹಾಗೂ ರೈತರ ಬೆಳೆದ ಬೆಳೆಗಳಿಗೆ ಉತ್ತಮ ಲಾಭಾಂಶ ಸಿಗಲಿ ಅಂತ ಹಾರೈಸಿದರು. ನಾಡಿನ ಸಮಸ್ತ ಜನತೆಗೆ ಮತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳಿಗೆ ದಸರಾ ಹಬ್ಬದ ಶುಭಾಶಯಗಳು. ನಾಡದೇವತೆ ಚಾಮುಂಡೇಶ್ವರಿ ಕೃಪೆಯಿಂದ ಸಾಕಷ್ಟು ಈ ಬಾರಿ ವರುಣನ ಆಶೀರ್ವಾದದಿಂದ ಸಾಕಷ್ಟು ಕೆರೆ ಕುಂಟೆಗಳೆಲ್ಲ ತುಂಬಿ ನೀರನ್ನ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಭಾಳಷ್ಟು ರೈತರ ಮುಖದಲ್ಲಿ, ಒಕ್ಕಲತನನ ಅವಲಂಬಿತ ಎಲ್ಲ ನಮ್ಮ ತಾಲೂಕಿನ ಜನತೆ ಮುಖದಲ್ಲಿ ಒಂದು ಮಂದಹಾಸ ಮೂಡಿದೆ. ಅದರಂತೆ ಅದರ ಬೆನ್ನಲ್ಲೇ ಒಂದಷ್ಟು ನಷ್ಟನೂ ಸಹ ಒಂದಷ್ಟು ಕೆರೆಗಳು, ಆನೆಮಡುಗು, ಅಗ್ರಹಾರ ಕೆರೆ ಇರ್ಬೋದು, ಇನ್ನೊಂದು ಕೆಲವು ಕಡೆ ಪಾಪದಿನಹಳ್ಳಿ, ಚೊಕ್ಕನಹಳ್ಳಿ, ಗಂಜಿಗುಂಟೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಕಡೆ ಹೆಚ್ಚಿನದಾಗಿ ನೀರಾದಂಥ ಹಳ್ಳ ಪ್ರದೇಶಗಳಲ್ಲಿ ಒಂದಷ್ಟು ರೈತರು ವ್ಯವಸಾಯ ಮಾಡ್ತಾ ಇರೋ ಅಚ್ಚುಕಟ್ಟು ಪ್ರದೇಶಗಳಿಗೂ ಸಹ ನೀರು ನುಗ್ಗಿ ಅಲ್ಲಿಯೂ ಸಹ ನಷ್ಟ ಉಂಟಾಗಿರೋದನ್ನ ನಾವು ನೋಡ್ಕೊಂಡು ಬಂದಿರ್ತೀವಿ. ಜಿಲ್ಲಾಡಳಿತ ಹೆಚ್ಚಿನದಾಗಿ ತಹಸೀಲ್ದಾರ್ ಅವರು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಬೆಳೆ ನಷ್ಟ ಪರಿಹಾರ ಏನಿರ್ತದೆ ಅದನ್ನು ಶೀಘ್ರವಾಗಿ ತ್ವರಿತವಾಗಿ ರೈತರಿಗೆ ಕೊಡಿಸುವಂಥ ನಿಟ್ಟಿನಲ್ಲಿ ಗಮನ ಹರಿಸ್ಬೇಕಂತೇಳಿ ಅವರಲ್ಲಿ ಒಂದು ಮನವಿ ಮಾಡ್ತಾ, ಸಾಕಷ್ಟು ರೈತರು ಒಂದಷ್ಟು ಅವ್ರು ಬೆಳೆದಿರೋಂಥ ಬೆಳೆಗಳನ್ನು ಸಹ ನಷ್ಟ ಅನುಭವಿಸಿರ್ತಾರೆ, ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಆಗಬೇಕು. ಈ ಸಂದರ್ಭದಲ್ಲಿ ತಲಕಾಯಲಬೆಟ್ಟ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಅಶ್ವಥ ನಾರಾಯಣ ರೆಡ್ಡಿ, ಸದಸ್ಯ ನಾರಾಯಣ ರೆಡ್ಡಿ, ಮುಖಂಡರಾದ ನಾರಾಯಣ ಸ್ವಾಮಿ, ಮಳಮಾಚನಹಳ್ಳಿ ಮುನಿರಾಜು, ತಿಮ್ಮಸಂದ್ರ ನರಸಿಂಹಪ್ಪ, ಮಂಜುನಾಥ್ ಕೃಷ್ಣರೆಡ್ಡಿ ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕಲ್ಪತರು ನಾಡಿನ ಶಕ್ತಿ ದೇವತೆ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ಕ್ಷೇತ್ರ ದಸರಿಘಟ್ಟ ಶ್ರೀ ಚೌಡೇಶ್ವರಿ ದೇವಿ ದೇವಾಲಯದಲ್ಲಿ ಮುಳ್ಳುಗದ್ದಿಗೆ ಉತ್ಸವ ಅದ್ಧೂರಿಯಾಗಿ ನಡೆಯಿತು. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಶ್ರೀ ಕ್ಷೇತ್ರ ದಸರಿಘಟ್ಟ ಚೌಡೇಶ್ವರಿ ದೇವಾಲಯದಲ್ಲಿ ನಡೆಯುವ ಹಲವಾರು ಪವಾಡಗಳಲ್ಲಿ ಮುಳ್ಳುಗದ್ದಿಗೆ ಉತ್ಸವವೂ ಒಂದಾಗಿದೆ. ವಿವಿಧ ಜಾತಿಯ ಮುಳ್ಳುಗಳಿಂದ ಆಳೆತ್ತರದ ಮುಳ್ಳು ರಾಶಿ ಹಾಕಿ ಪೂಜೆ ಸಲ್ಲಿಸುವ ಆಚರಣೆ 100+ ವರ್ಷಗಳಿಂದ ನಡೆಯುತ್ತಾ ಬಂದಿದೆ. ನವರಾತ್ರಿಯ ವಿಜಯದಶಮಿಯಂದು ಮುಳ್ಳುಗದ್ದಿಗೆ ಉತ್ಸವ ಪ್ರತಿ ವರ್ಷದಂತೆ ನಡೆಯುತ್ತಾ ಬಂದಿರುವ ಸಂಪ್ರದಾಯದಂತೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಮುಳ್ಳುಗದ್ದಿಗೆ ಉತ್ಸವ ಈ ಕಾರ್ಯಕ್ರಮದಲ್ಲಿ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳಿಗೆ ದಸರಿಘಟ್ಟ ಆದಿಚುಂಚನಗಿರಿ ಶಾಖಾ ಮಠ ಹಾಗೂ ಶ್ರೀ ದೇವಾಲಯದಿಂದ ಪೂರ್ಣಕುಂಭ ಸ್ವಾಗತ ಕೋರಲಾಯಿತು. ನಂತರ ಶ್ರೀ ಚೌಡೇಶ್ವರಿ ದೇವಿ ಮುಳ್ಳುಗದ್ದಿಗೆ ಏರುತ್ತಿದ್ದಂತೆ ಭಕ್ತರಲ್ಲಿ ಜಯಘೋಷ ಮೊಳಗಿತು. Thank you.
ಕಾರ್ಯಕ್ರಮದಲ್ಲಿ ದಸರಿಘಟ್ಟ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಚಂದ್ರಶೇಖರ ನಾಥ ಸ್ವಾಮೀಜಿ, ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಸಮಾಜ ಸೇವಕ ಕೆಟಿ ಶಾಂತಕುಮಾರ್, ಮುಖಂಡರಾದ ಚಂದ್ರೇಗೌಡ, ಸಿರಿಗಂಧ ಗುರು, ಮೋಹನ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ಬೆಸ್ಕಾಂ ಇಲಾಖೆಯಿಂದ ಇಂದು ವಿದ್ಯುತ್ ಗ್ರಾಹಕರೊಂದಿಗೆ ಸಂವಾದ ಕಾರ್ಯಕ್ರಮವು ಗುಡಿಬಂಡೆಯ ಬೆಸ್ಕಾಂ ಉಪವಿಭಾಗದ ಕಚೇರಿಯಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದ ಬಗ್ಗೆ ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದ ಅನೇಕರು ಹತಾಶೆ ವ್ಯಕ್ತಪಡಿಸುವ ಮಟ್ಟಕ್ಕೆ ಈ ಸಭೆ ವಿಫಲವಾಯಿತು. 10-15 ಜನ ಕುಳಿತುಕೊಳ್ಳಲು ಆಸನ ವ್ಯವಸ್ಥೆ ಮಾಡಲಾಗಿತ್ತು. ಕೈಕಾಲು ಆಡಿಸಲಾಗದಷ್ಟು ಇಕ್ಕಟ್ಟಿನ ಕೋಣೆ. ಆತುರಕ್ಕೆ ಕರೆದುಕೊಂಡು ಬಂದವರಂತೆ ವಿದ್ಯುತ್ ಸಮಸ್ಯೆಗಳಿಗೆ ಸಂಬಂಧವಿಲ್ಲದಂತೆ ಕುಳಿತಿದ್ದ ಅನೇಕ ಗ್ರಾಹಕರು ಬಂದಿದ್ದವರಲ್ಲಿ ಒಂದಿಬ್ಬರು ಮಾತ್ರ ಗ್ರಾಮೀಣ ಭಾಗದ ವಿದ್ಯುತ್ ಸಮಸ್ಯೆಗಳ ಬಗ್ಗೆ ಮಾತನಾಡಿದರು. ಸರ್, ಸರ್ ಡಿವಲ್ ಓಪನ್ ಇದೆ ಅಷ್ಟೇ ಸರ್, ಮತ್ತೆ ಏನು ಪ್ರಾಬ್ಲಮ್? ಡಿವಲ್ ಹಾಕಿದ್ರೆ ಕರೆಂಟ್ ಹೋಗುತ್ತೆ ಅವರಿಗೆ. ನೀರು ಹೋಗುತ್ತೆ ಸರಿ, ಡಿವಲ್ ಯಾಕೆ ಓಪನ್ ಮಾಡಿ ಅಂದ್ರೆ ನೀರಲ್ಲಿ ಸರ್, ನೀರಲ್ಲಿ ಓಪನ್ ಮಾಡಿ ಕರೆಂಟ್ ಸಾಕು ಹೊಡಿತಾ ಹೊಡಿತಂತ ಹೇಳಿದ್ರೆ ನಾವೇನು ಡಿವಲ್ ಓಪನ್ ಮಾಡಿದ್ದೀವಿ, ಲೈನ್ ಟ್ರಬಲ್ ಇತ್ತು, ಹೋಗಕ್ಕೆ ಆಗ್ತಾ ಇಲ್ಲ. ಇವಾಗ ನೀರು ಕಮ್ಮಿ ಆಗಿದೆ, ಹೋಗಿ ಸಾಯಂಕಾಲ ಹೋಗಿ ಕಮ್ಮಿ ಆಗೋದು. ಈಗ ಅಲ್ಲಿ ಟ್ರಾನ್ಸ್ಫಾರ್ಮರ್ ಎಷ್ಟು ಐ ಪಿ ಸೆಟ್ ಬರ್ತಾರೆ? ಮೂರು ಟಿ ಸಿ ಬರ್ತದೆ ಅಷ್ಟೇ. ಆಗಲಿ, ಮೂರು ಟಿ ಸಿ ಬರ್ತವೆ. ಒಂದು 100 KV DC, 125, 160. ಮನೆ ಉಳಿದಾವ? ಮನೆ ಏನಿಲ್ಲ ಸರ್, ಅಗ್ರಿ ಫೀಲ್ಡ್. ಅಗ್ರಿ ಫೀಲ್ಡ್ ಮನೆ ಏನಿಲ್ಲ. ಮಳೆ ಬಂದ ಸರ್, ಕರೆಂಟ್ ಬೇಕಾ ನಿಮಗೆ? ಕೆಲಸ ಮಾಡು, ಅಗ್ರಿ ಫೀಡರ್ ಅಲ್ವಾ ನೀನು? 7 hours ಡೇ ಟೈಮ್, 3-4 hours ಸಪ್ಲೈ ಕೊಡ್ತೀವಲ್ವಾ, ಆ ಟೈಮ್ ಡಿವಾಲ್ವ್ ಹಾಕ್ಕೊಡು, ಮತ್ತೆ ಓಪನ್ ಮಾಡಿಟ್ಟುಕೊಡು. ಒಂದು ಸ್ವಲ್ಪ ನೀರು ಕಮ್ಮಿ ಆಗಬಾರ್ದು, ಯಾಕೆಂದ್ರೆ ಈಗ ನಾವೇನು ಅನ್ಕೊಂಡಿದ್ವಿ, ಮಳೆ ಬಂದೈತಿ, ನೀರು ಬೇಕಿಲ್ಲ, ತ್ಯಾಗ ಆಗೈತೆ ನಾವು ಅನ್ಕೊಂತೀವಿ. ಅವ್ರು ಹೇಳಿದ್ರೆ ನಾವು ಗದ್ದೆ ಕಟ್ಟಿ ಈಗ ನಮ್ಗೆ ಬೇಕು ನೀರು ಅಂತ ಅವ್ರು ಹೇಳ್ತಾವ್ರೆ. ಆಯ್ತು, ನೀನು ಜಾಸ್ತಿ ಕೊಟ್ಟರೆ ನಮ್ಗೆ ಹೆಚ್ಚು ಕಮ್ಮಿ, ನಮ್ಮ ತಲೆ ನಮ್ಗೆ ಭಯ ಎಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಅಂತ. ನೀನು ಯಾವ ಪವರ್ ಸಪ್ಲೈ? ಪ್ರತಿ ಬಾರಿ ಸಮಸ್ಯೆ ಪ್ರಸ್ತಾಪದ ಸಮಯದಲ್ಲಿ ಕೆಳಹಂತದ ಜೂನಿಯರ್ ಇಂಜಿನಿಯರ್ ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್ ಅವರಿಗೆ ಸರಿಯಾಗಿ ಕೆಲಸ ಮಾಡಿ ಅಂತ ಬೈದು ಗ್ರಾಹಕರನ್ನ ತೃಪ್ತಿಪಡಿಸಿದ್ದೇ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರ ಸಾಧನೆಯಾಯಿತು. ಅದರಲ್ಲಿ ಇವತ್ತು 3 ಗಂಟೆಯಿಂದ ಶುರು ಆಯಿತು. ಅದರಲ್ಲಿ 6 ಕಂಪ್ಲೇಂಟ್ ಬಂದಿದೆ. 6 ಕಂಪ್ಲೇಂಟ್ ಎಲ್ಲ ಪ್ರತಿಯೊಂದು ಕಂಪ್ಲೇಂಟ್ ನಾವು ವಿಚಾರಣೆ ಮಾಡಿದ್ದೀವಿ. ವಿಚಾರಣೆ ಮಾಡಿಬಿಟ್ಟು ಈ ತಿಂಗಳು ಒಳಗೆ 6 ಕಂಪ್ಲೇಂಟ್ ಅಟೆಂಡ್ ಮಾಡ್ತೀವಿ ನಾವು. ಆಲ್ರೆಡಿ 2-3 ಕಂಪ್ಲೇಂಟು ಸೋಮವಾರ ಮಂಗಳೂರಿಗೆ, ಮುಂದಿನ ವಾರ ಸೋಮವಾರ ಮಂಗಳೂರ ಕಂಪ್ಲೀಟ್ ಅಟೆಂಡ್ ಮಾಡ್ತೀವಿ. ಮಿಕ್ಕಿಂದು 2-3 ಕಂಪ್ಲೇಂಟು ಎಸ್ಟಿಮೇಟ್ ಮಾಡಿ ವರ್ಕ್ ಆರ್ಡರ್ ತೊಗೊಂಡು ನಮ್ಮ ನಾರ್ಮಲ್ಸ್ ಪ್ರಕಾರ ಕಂಪ್ಲೀಟ್ ಮಾಡಿ ಒಂದು 20 ಡೇಸಲ್ಲಿ ಎಲ್ಲ ಇದು 6 ಕಂಪ್ಲೀಟ್ ಅಟೆಂಡ್ ಮಾಡ್ಕೊಡ್ತೀವಿ. ಇವತ್ತಿನ ಕಾರ್ಯಕ್ರಮ ಬಗ್ಗೆ ಏನು ಹೇಳ್ತೀರಾ ಸರ್? ಇವತ್ತಿನ ಕಾರ್ಯಕ್ರಮ ಬಗ್ಗೆ ನನಗೆ ಅಷ್ಟು ತೃಪ್ತಿಕರ ಆಗಲಿಲ್ಲ. ಯಾಕೆ ಅಂದರೆ ನಾವು ಗುಡಿಬಂಡೆ ಭಾರಿ ಹಿಂದುಳಿದ ಪ್ರದೇಶ ಅಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿಕೊಂಡು ಈ ತಾಲೂಕಿಗೆ ಬಂದೆ. ನಾನು ಅಂದ್ಕೊಂಡಿರೋ ಪ್ರಕಾರ ಸಭೆ ನಡೀಲಿಲ್ಲ. ಜಾಸ್ತಿ ಅವರ ರೈತರು ಕುದುಕೊರತೆಗಳು ಸಲ್ಲಿಸಲು ಬರಬೇಕಾಗಿತ್ತು, ಬಂದಿಲ್ಲ. ಬಟ್ ನಾನು ನನಗೆ ತೃಪ್ತಿ ಆಗಿಲ್ಲ. ಅದರಿಂದ ಮತ್ತೆ ಮುಂದಿನ ತಿಂಗಳಲ್ಲಿ 3ನೇ ಶನಿವಾರ ನಾವು ಎಲ್ಲ 3 ದಿವಸ ಮುಂಚೆನೇ ಪೇಪರ್ ನೋಟಿಫಿಕೇಷನ್ ಕೊಟ್ಟು ಎಲ್ಲರಿಗೂ ಗ್ರಾಹಕರಿಗೆ ತಿಳಿಸಿ ಬೆಳಿಗ್ಗೆ 10 AM ಮಧ್ಯಾಹ್ನ 3 ಗಂಟೆವರೆಗೂ ಅರ್ಜಿಗಳು ಸ್ವೀಕರಿಸ್ತೀವಿ. 3 ಗಂಟೆಯಿಂದ ಸಾಯಂಕಾಲ 4-5 ಗಂಟೆವರೆಗೂ ಅರ್ಜಿಗಳನ್ನ ಸ್ವೀಕರಿಸಿ ಅರ್ಜಿಗಳನ್ನ ಹೆಂಗ್ ಸಾಲ್ವ್ ಮಾಡಬೇಕು ಅಂದ್ರೆ ಪ್ರತಿ ಅರ್ಜಿನೂ ನಾವು ಅನಾಲಿಸಿಸ್ ಮಾಡ್ತೀವಿ. ವರದಿಗಾರರಿಗೆ ವರದಿಗಾಗಿ ಕುಳಿತುಕೊಳ್ಳಲು ಹಾಗೂ ವಿಡಿಯೋ ಮಾಡಲು ಸಹ ಸ್ಥಳವಿರದ ಕಾರಣ ಸಿಟ್ಟಾದ ಪತ್ರಕರ್ತರು ಇಂತಹ ಸಭೆಗೆ ಆಹ್ವಾನಿಸಿದ್ದಾದರೂ ಏಕೆ? ಸಭೆಯಲ್ಲಿ ಆಸನ ಸೇರಿದಂತೆ ಪ್ರತಿಯೊಂದು ಅವ್ಯವಸ್ಥೆ. ತಾಲೂಕು ಮಟ್ಟದ ಈ ಸಭೆಗೆ ಬರಲು ಸೂಕ್ತವಾಗಿ ಮಾಹಿತಿ ನೀಡಿದರೆ 100 ಗ್ರಾಹಕರು ಬರುತ್ತಿದ್ದರು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಕ್ಷಣವೇ ಎಚ್ಚೆತ್ತ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮುಂದಿನ ತಿಂಗಳಿನ 3ನೇ ಶನಿವಾರ ವ್ಯವಸ್ಥಿತವಾಗಿ ಮತ್ತೆ ಸಭೆ ಏರ್ಪಡಿಸುವುದಾಗಿ ತಿಳಿಸಿ ಸಭೆ ಮುಕ್ತಾಯಗೊಳಿಸಿದರು. ಈ ಸಭೆಯಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಗುರುಸ್ವಾಮಿ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದಯಾನಂದ್, ಅಸಿಸ್ಟೆಂಟ್ ಇಂಜಿನಿಯರ್ ವತ್ಸಲ, ಜೂನಿಯರ್ ಇಂಜಿನಿಯರ್ ರಮಣಪ್ಪ ಹಾಗೂ ಬೆಸ್ಕಾಂ ಸಿಬ್ಬಂದಿಗಳು ಭಾಗವಹಿಸಿದರು. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.